ನಮಸ್ಕಾರ. ಇ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿಂತಾಜ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲೇ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಮಕ್ಕಳ ಪುನಶ್ಚೇತನ ವಿಭಾಗಕ್ಕೆ ವಿಶ್ವಸಂಸ್ಥೆ ಮಕ್ಕಳ ನಿಧಿ ಪ್ರಶಸ್ತಿ. ನೆಚ್ಚಿನ ನಾಯಕ ಶಾಸಕ ಶರತ್ ಬಚ್ಚೇಗೌಡ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅಭಿಮಾನಿಗಳಿಂದ ನೋಟುಗಳ ಸುರಿಮಳೆ, ವಿಡಿಯೋ ವೈರಲ್. ತಾಲೂಕು ಮಟ್ಟದ ಅಧಿಕಾರಿಗಳು ಬಡವರ ಕೆಲಸ ಮಾಡುತ್ತಿಲ್ಲ, ಸೋಮಾರಿತನ ಬಿಟ್ಟು ಕೆಲಸ ಮಾಡಿ ಇಲ್ಲವೇ ಬೇರೆ ಕಡೆ ವರ್ಗವಾಗಿ, ಕೆಡಿಪಿ ಸಭೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಗರಂ. ಪುರಸಭೆ ಮುಖ್ಯಾಧಿಕಾರಿ ವರ್ಗಾವಣೆಗೆ ಆಗ್ರಹಿಸಿ ಬಾಗೇಪಲ್ಲಿ ಪುರಸಭಾ ಸದಸ್ಯರಿಂದ ಅನಿರ್ದಿಷ್ಟಕಾಲ ಪ್ರತಿಭಟನೆ. ವಾರ್ತೆಗಳ ವಿವರ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸದಾ ಸಮಸ್ಯೆಗಳೇ ವಿಜೃಂಭಿಸುತ್ತಿರುತ್ತವೆ. ಆದರೆ ಜಿಲ್ಲಾಸ್ಪತ್ರೆಯ ಮಕ್ಕಳ ಪುನಶ್ಚೇತನ ವಿಭಾಗ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುವ ಮೂಲಕ ಎರಡು ಬಾರಿ ಪ್ರಶಸ್ತಿ ಪಡೆದಿದ್ದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಘಟಕ ಆಸ್ಪತ್ರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ. ಈ ಕುರಿತು ಒಂದು ವಿಶೇಷ ವರದಿ. ಸರ್ಕಾರಿ ಆಸ್ಪತ್ರೆಗಳೆಂದರೆ ಸರಿಯಾದ ಸೌಲಭ್ಯಗಳಿಲ್ಲ, ವೈದ್ಯರು ಸರಿಯಾಗಿ ನೋಡೋದು ಇಲ್ಲ, ಭ್ರಷ್ಟಾಚಾರ ಇದೆ, ಆರೋಪಗಳು ಆಗಿಂದಾಗೆ ಕೇಳಿ ಬರುತ್ತಿರುತ್ತವೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಕೂಡ ಇದರಿಂದ ಹೊರತಾಗಿಲ್ಲ. ಆದರೆ ಅಪೌಷ್ಟಿಕ ಮಕ್ಕಳ ಪುನಶ್ಚೇತನ ಮತ್ತು ತಾಯಂದಿರ ಕೌಶಲ್ಯ ಕೇಂದ್ರ ರಾಜ್ಯಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ತೂಕ ಕಮ್ಮಿ ಇದ್ದಾನೆ, 743 ಇತ್ತು, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಇಲ್ಲಿಗೆ ಬಂದಮೇಲೆ ಹಾಲು ಎಲ್ಲ ಅವರು ಟೈಮ್ ಪ್ರಕಾರ ಕೊಡ್ತಾರೆ ನಮಗೆ. ಅಪೌಷ್ಟಿಕತೆಯಿಂದ ಕಡಿಮೆ ತೂಕದ ಮಕ್ಕಳು ಹುಟ್ಟುತ್ತಾರೆ. ಇಂತಹ ಮಕ್ಕಳಿಗೆ ಸರಿಯಾದ ಆರೈಕೆ ಇಲ್ಲದಿದ್ದರೆ ಬದುಕುಳಿಯುವುದು ಕಷ್ಟ. ಆಗತಾನೆ ಹುಟ್ಟಿದ ಮಗು ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿರುವ 6 ತಿಂಗಳೊಳಗಿನ ಹಸುಗೂಸುಗಳ ಮಕ್ಕಳ ಆರೈಕೆಗಾಗಿಯೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಪೌಷ್ಟಿಕ ಮಕ್ಕಳ ಪುನಶ್ಚೇತನ ಕೇಂದ್ರ ಆರಂಭವಾಗಿದ್ದು, 10 ಹಾಸಿಗೆಗಳ ಈ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಇದೆ. ಹಾಲುಣಿಸುವ ತಾಯಂದರಿಗೂ ಸಹ ಪೌಷ್ಟಿಕ ಆಹಾರವನ್ನು ನೀಡಿ ಇಲ್ಲಿನ ನುರಿತ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಗಾಯತ್ರಿ ಮತ್ತು ತಂಡ ಮಕ್ಕಳಿಗೆ ವಿಶೇಷ ಆರೈಕೆ ಮಾಡುತ್ತಿದ್ದು, ನವೆಂಬರ್ 28 ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಘಟಕದ ತಜ್ಞರು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಇಲ್ಲಿನ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ. ಮಕ್ಕಳ ದಾಖಲಾತಿ, ಮಕ್ಕಳ ಪುನಶ್ಚೇತನ ಪ್ರಮಾಣ, ಆರೋಗ್ಯ ಸುಧಾರಣೆ, ಶೂನ್ಯ ಸಾವು, ತಾಯಂದರಿಗೆ ತರಬೇತಿಗೊಳಿಸುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ತಂಡ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಮಕ್ಕಳ ಪುನಶ್ಚೇತನ ಘಟಕದ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಶಂಸಾ ಪತ್ರ ನೀಡಿದೆ. ಇದೇ ಘಟಕ 2 ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದುಕೊಂಡಿರುವುದು ಚಿಕ್ಕಬಳ್ಳಾಪುರಕ್ಕೆ ಹೆಮ್ಮೆ ತಂದಿದೆ. 6 ತಿಂಗಳ ಒಳಗಿನ ಮಕ್ಕಳಲ್ಲಿ ಅಪೌಷ್ಟಿಕತೆಯ ಬಗ್ಗೆ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಮತ್ತೆ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅದರ ಬಗ್ಗೆ ನಮಗೆ ಪ್ರಾಜೆಕ್ಟ್ನ ಕೊಡಲಾಗಿತ್ತು. ತರಬೇತಿ ಪಡೆದುಕೊಂಡು ಬಂದ ನಂತರ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಇಂಡಿಯಾದಲ್ಲಿ ನಾವು ಬೆಸ್ಟ್ NRC ಅಂತ ಅಂದ್ಬಿಟ್ಟು ಹೆಸರು ಕೂಡ ತಗೊಂಡಿದ್ದೀವಿ. ಅದಾದ ನಂತರ 2020 ಇಡೀ ಕರ್ನಾಟಕದಲ್ಲೇ ಕೋವಿಡ್ ಪ್ಯಾಂಡಮಿಕ್ ಇದ್ದಾಗ ನಮ್ಮ NRC ಕೂಡ 1 ಆಗಿ ಕೋವಿಡ್ ಪಾಸಿಟಿವ್ ಮಕ್ಕಳನ್ನ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು ಮತ್ತು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನಮ್ಮ NRC ಸ್ಟೇಟಲ್ಲಿ ಫಸ್ಟ್ ಆಗಿ ಬಂದಿದೆ. ಅದು ಕೂಡ ನಮಗೊಂದು ಹೆಮ್ಮೆ ವಿಷಯ. ಈ ಬಗ್ಗೆ ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾ ಮಾತನಾಡಿ, ವಿಶ್ವಸಂಸ್ಥೆ ಮಕ್ಕಳ ನಿಧಿ ಘಟಕ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸಂಸ್ಥೆಯ ಆಸ್ಪತ್ರೆಗೆ ಮೆಚ್ಚುಗೆ ಪಾತ್ರವನ್ನ ನೀಡಿರುವುದು ಸಂತಸ ತಂದಿದ್ದು ನಮ್ಮ ವೈದ್ಯರಿಗೆ ಮತ್ತಷ್ಟು ಸ್ಫೂರ್ತಿ ತಂದಿದೆ ಎಂದರು. ಯುನಿಸೆಫಿಂದ ಟೀಮ್ ಬಂದಿದ್ದರು, ಅವರೆಲ್ಲ ವಿಸಿಟ್ ಮಾಡಿ ಅವರು ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ನಮಗೆ ಈಗ ಗ್ಲೋಬಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ನಮ್ಮ NRC ಈಗ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಿ ಸರ್ಟಿಫಿಕೇಟ್ ಪಡೆದಿರೋದು ನಮ್ಮೆಲ್ಲರ ಹೆಮ್ಮೆ. ಇದಕ್ಕೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ, ನಮ್ಮ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್, ನನ್ನ ಎಲ್ಲ ಸಿಬ್ಬಂದಿಗಳು ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ಅವ್ರಿಗೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ.
ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್, ಮಕ್ಕಳ ತಜ್ಞ ಡಾಕ್ಟರ್ ಗಾಯತ್ರಿ ಉಪಸ್ಥಿತರಿದ್ದರು. ಶಾಸಕ ಪ್ರದೀಪೇಶ್ವರ್ ಜಿಲ್ಲಾಸ್ಪತ್ರೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಮ್ಮ ನೆಚ್ಚಿನ ನಾಯಕ ಶರತ್ ಬಚ್ಚೇಗೌಡ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಪುಷ್ಪಗಳ ಸುರಿಮಳೆ ಸಂದರ್ಭದಲ್ಲೇ ಜಣ ಜಣ ನೋಟುಗಳನ್ನ ಮೇಲೆ ಎಸೆದಿದ್ದಾರೆ. ಇದನ್ನು ಕಂಡ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕ ಶರತ್ ಬಚ್ಚೇಗೌಡ ಈ ರೀತಿ ಮಾಡಿದಂತೆ ಅಭಿಮಾನಿಗಳಿಗೆ ಕರೆ ಕೊಟ್ಟು ನೆಲಕ್ಕೆ ಬಿದ್ದಿದ್ದ ನೋಟುಗಳನ್ನ ಆರಿಸಿ ಕಾರ್ಯಕರ್ತರಿಗೆ ನೀಡಿದ್ದು ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೂವಿನ ಜೊತೆ ನೋಟುಗಳ ಸುರಿಮಳೆಯನ್ನ ಅಭಿಮಾನಿಗಳು ಸುರಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿಯಲ್ಲಿ ನಡೆದ ಹುಟ್ಟುಹಬ್ಬ ಸಂಭ್ರಮದ ವೇಳೆ ಅಭಿಮಾನಿಗಳು ಶಾಸಕರ ಮೇಲೆ ಹೂಮಳೆ ಸುರಿಸಿ ಜೈಕಾರ ಹಾಕಿದ್ರು. ಹಣದ ಮಳೆ ಸುರಿಯುತ್ತಿದ್ದಂತೆ ಎಚ್ಚೆತ್ತ ಶಾಸಕ ಶರತ್ ಕೆಳಕ್ಕೆ ಬಿದ್ದ ಹಣವನ್ನ ಸ್ವತಃ ಬಗ್ಗಿ ಕೈಗೆತ್ತಿಕೊಂಡು ಕಾರ್ಯಕರ್ತರಿಗೆ ನೀಡಿದ್ರು. ಹಣ ಹಾಕದಂತೆ ಅಭಿಮಾನಿಗಳಿಗೆ ತಾಕೀತು ಮಾಡಿದ್ರು. ಸಂಜೀವ್, ಐ ನ್ಯೂಸ್ ಟಿವಿ, ಹೊಸಕೋಟೆ. ಈ ಖಾತೆ, ನಿರಪೇಕ್ಷಣಾ ಪತ್ರ, ಮನೆ ನಿವೇಶನಗಳು, ಹೊಲಿಗೆ ಯಂತ್ರಗಳ ವಿತರಣೆ ಸೇರಿದಂತೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಕುಡಿಯುವ ನೀರು, ರಸ್ತೆಗಳು, ಬೀದಿ ದೀಪಗಳನ್ನು ಸಮರ್ಪಕವಾಗಿ ಕಲ್ಪಿಸಿದ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಪುರಸಭೆ ಮುಂದೆ ಶನಿವಾರ ಹಗಲು ರಾತ್ರಿ ಅನಿರ್ದಿಷ್ಟಕಾಲ ಪ್ರತಿಭಟನೆ ಮಾಡಿದ್ರು. ಬಾಗೇಪಲ್ಲಿ ಪುರಸಭಾ ಸದಸ್ಯ ಪಿವಿ ಮಧುಸೂದನ್ ರೆಡ್ಡಿ ಮಾತನಾಡಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಅವರು ಅಧಿಕಾರ ವಹಿಸಿದ್ದ ದಿನದಿಂದಲೂ ಪಟ್ಟಣದ ಅಭಿವೃದ್ಧಿ ಕಿಂಚಿತ್ತೂ ಆಗಿಲ್ಲ. ವಾರ್ಡ್ಗಳಿಗೆ ಭೇಟಿ ನೀಡಿಲ್ಲ. ವಾರ್ಡ್ಗಳಲ್ಲಿ ಕುಡಿಯುವ ನೀರು, ರಸ್ತೆಗಳು, ಬೀದಿ ದೀಪಗಳಿಲ್ಲ. ಜನರು ನಮ್ಮ ಮನೆಗಳ ಬಳಿ ಬಂದು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುತ್ತಿಲ್ಲ ಎಂದು ಗಲಾಟೆ ಹಾಗೂ ನಿಂದನೆ ಮಾಡಿದ್ದಾರೆ. ಪುರಸಭಾ ಅಧಿಕಾರಿಗಳು, ಸಿಬ್ಬಂದಿಯವರು ಕನಿಷ್ಠ ಸೌಲಭ್ಯಗಳು ಕೊಡದೇ ಇರುವುದರಿಂದ ನಾವುಗಳು ಜನರಿಂದ ನಿಂದನೆ ಮಾಡಿಸಿಕೊಳ್ಳಬೇಕಾ ಎಂದು ಪ್ರಶ್ನಿಸಿದ್ರು. ಪಟ್ಟಣದಲ್ಲಿ ಸ್ವಚ್ಛತೆ ಇಲ್ಲದೆ ನೊಣಗಳ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಸಾಂಕ್ರಾಮಿಕ ರೋಗಗಳು ಇದ್ದರೂ ಫಾಗಿಂಗ್ ಮಾಡಿಲ್ಲ. ಮುಖ್ಯವಾಗಿ ಸರ್ಕಾರದ ಕೆಸಿಎಸ್ಆರ್ ನಿಯಮದಂತೆ ಮುಖ್ಯ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇಲ್ಲ. ವಾರ್ಡುಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿಲ್ಲ. ಅಧಿಕಾರಿಯ ಬೇಜವಾಬ್ದಾರಿ ವರ್ತನೆಗೆ ಜನಪ್ರತಿನಿಧಿಯಾಗಿ ನಾನು ಪುರಸಭೆ ಮುಂದೆ ಪ್ರತಿಭಟನೆ ಮಾಡಿರುವುದು ನೋವು ತಂದಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಪುರಸಭೆ ಮುಖ್ಯಾಧಿಕಾರಿಯನ್ನ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದ್ರು. ಹೆಬ್ಬಾಳದಲ್ಲೆಲ್ಲ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತಂದರೆ ಬೆಂಗಳೂರಲ್ಲಿ ಕೂತ್ಕೊಂಡು ಅವೆಲ್ಲ ನಡೆಯಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಸತಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅಷ್ಟು ತಂದರೂ ಕೂಡ ಇವತ್ತಿಗೂ ಕೂಡ ಅವರು ಎಚ್ಚೆತ್ಕೊಳ್ತೀರಾ? ಒಂದು ಖಾತೆ ಮಾಡ್ಕೊಳಕ್ಕಾಗ್ಬೋದು, ಒಂದು ಮುಟೇಷನ್ ಮಾಡೋಕ್ಕಾಗ್ಬೋದು, ಕಾನೂನು ರೀತಿ ಏನಿದೆಯೋ ಅದನ್ನು ಕಾನೂನು ಬಿಟ್ಟು ನಾವು ಹೊರಗಡೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ತಿಲ್ಲ. ನಾವು ಬಟ್ ಅಷ್ಟೆಲ್ಲ ಮಾಡಿದ್ರು ಕೂಡ ಈಗ 300 ಮನೆ ಬಂದಿದೆ, ಅದನ್ನು ಒಂದು ಮಾಡಲ್ಲ. ಈಗ 300 ಮನೆ ಬಂದಿದೆ, ಅದನ್ನೊಂದು ಇಂಟಿಮೇಟ್ ಮಾಡಿಲ್ಲ ಒಬ್ಬ ಸದಸ್ಯರಿಗೆ. ಇವಾಗೂ ಹೇಳ್ತಾರೆ ಪ್ರಾಂಪ್ಟಾಗಿ ಅವ್ರಿಗೆ 23 ಜನ ವಾರ್ಡ್ ಕೌನ್ಸಿಲರ್ಸ್ ಹೆಸರು ಕೂಡ ಗೊತ್ತಿಲ್ಲ. ಪ್ರತಿಭಟನೆಯಲ್ಲಿ ಪುರಸಭಾ ಸದಸ್ಯ ಕೆಎಸ್ ಶ್ರೀನಾಥ್, ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಗೋವಿಂದ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ,
ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ತಾಲೂಕು ಮಟ್ಟದ ಅಧಿಕಾರಿಗಳು ಬಡವರ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿ ಅಧಿಕಾರಿಗಳ ಸೋಮಾರಿತನವನ್ನು ನಾನು ಸಹಿಸೋಲ್ಲ ಕೆಲಸ ಮಾಡಿ ಇಲ್ಲ ಅಂದ್ರೆ ಬೇರೆ ಕಡೆ ಕೆಲಸ ನೋಡಿಕೊಳ್ಳಿ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಗುಡಿಬಂಡೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಿದ ಎರಡನೇ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಯರಲಕ್ಕೇನಹಳ್ಳಿ ಬಸಪಲೋಡು ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನಗಳಿಗೆ ಜಾಗ ಗುರುತಿಸಿ ಕೊಟ್ಟಿದ್ದರು ಅಲ್ಲಿ ಭವನಗಳನ್ನು ನಿರ್ಮಾಣ ಮಾಡದೆ ಕಾಲಹರಣ ಮಾಡಿದ್ದಾರೆ ಖಾಸಗಿಯವರು ಒಂದು ಫೈಲ್ ತೆಗೆದುಕೊಂಡು ಬಂದ್ರೆ ಒಂದೇ ಗಂಟೆಯಲ್ಲಿ ಕೆಲಸ ಮಾಡಿ ಕಳಿಸ್ತೀರಾ ಎಂದು ಪಂಚಾಯತ್ ರಾಜ್ ಇಂಜಿನಿಯರ್ ಅಧಿಕಾರಿ ಜಗದೀಶ್ ಅವರಿಗೆ ಶಾಸಕರು ತರಾಟೆಗೆ ತೆಗೆದುಕೊಂಡು ಬೇಗ ಭವನಗಳನ್ನ ನಿರ್ಮಾಣ ಮಾಡಿ ಎಂದು ಸೂಚಿಸಿದ್ರು ಸುಮಾರು ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿರ್ತೀನಿ ಅದರಲ್ಲಿ ವಿಶೇಷವಾಗಿ ಕುಡಿಯುವ ನೀರು ಆಲ್ಮೋಸ್ಟ್ ಈಗ ಸದ್ಯಕ್ಕೆ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಯಾವುದೇ ಕುಡಿಯುವ ನೀರು ಸಮಸ್ಯೆ ಇಲ್ಲ ಜೆ ಜೆ ಎಂ ಕೆಲಸ ನಡೀತಾ ಇದೆ ಇನ್ನೂ ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿದ್ದೀನಿ ಆರ್ ಓ ಪ್ಲ್ಯಾಂಟು ಪರ್ಸೆಂಟೇಜಲ್ಲಿ ತಗೊಂಡ್ರೆ ನಂಬರ್ ಒನ್ ನಮ್ಮ ಗುಡಿಬಂಡೆ ಇರೋದು ಆರ್ ಓ ಪ್ಲ್ಯಾಂಟ್ಸು ಅದರಲ್ಲಿ ಓನ್ಲಿ ಒಂದು 5-6 ಕೆಟ್ಟಿದೆ ಅದ್ರ ಬಗ್ಗೆನೂ ಒಂದು ವಾರದಲ್ಲಿ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ ಮತ್ತು ಅಂಗನವಾಡಿ ವಿಚಾರ ಈ ಫುಡ್ ಸಪ್ಲೈ ಕೆಲವು ಯಾವುದೋ ಪಂಚಾಯತ್ಗಳಲ್ಲಿ ಮೊಟ್ಟೆ ವಿತರಣೆ ಸರಿಯಾಗಿ ಆಗ್ತಾಯಿಲ್ಲ ನಾನು ಗಮನ ತಂದಿದ್ದೇನೆ ಇನ್ನು ಕೆಲವರು ಒಂದು ಯಾವುದೋ ಎನ್ ಜಿ ಒ ಕಂಪ್ನಿಯವರು ನನಗೆ ಮಕ್ಕಳು ಅಲ್ಲಿರೋಕ್ಕೂ ಇವರು ಅಧಿಕಾರಿಗಳು ಕೊಡ್ತಾರೆ ತಾಳೆ ಆಗ್ತಾಯಿಲ್ಲ ಅಂತ ನನಗೊಂದು ಕೊಟ್ಟಿದ್ರೆ ಅದರ ಬಗ್ಗೆ ನನಗೆ ಲಿಸ್ಟ್ ಕೇಳಿದ್ದೀನಿ ನಾನೇ ಖುದ್ದಾಗಿ 4-5 ಟ್ರಯಲ್ ಮಾಡ್ತೀನಿ ಅಲ್ಲಿರೋ ಮಕ್ಕಳು ಮತ್ತು ಅದರ ಬಗ್ಗೆ ಹೇಳಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಯುತ್ತಿರುವಂತಹ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನ ನೀಡುವಂತೆ ನೋಡಿಕೊಳ್ಬೇಕು ತಹಸೀಲ್ದಾರ್ ಇಒ ಅವರು ಹಾಸ್ಟೆಲ್ಗಳಿಗೆ ಭೇಟಿ ಮಾಡಿ ಆಹಾರ ಸ್ವಚ್ಛತೆಯನ್ನ ಪರಿಶೀಲಿಸಿ ಎಂದು ತಿಳಿಸಿದ್ರು ಬರಪೀಡಿತ ತಾಲೂಕೆಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಸೋಮೇನಹಳ್ಳಿ ಮತ್ತು ಎಲ್ಲೋಡುನಲ್ಲಿ ಗೋಶಾಲೆಗಳನ್ನು ತೆರೆಯಲು ಸ್ಥಳವನ್ನು ನಿಗದಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಇಒ ಹೇಮಾವತಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಿ ಮಂಜುನಾಥ್ ಇ ನ್ಯೂಸ್ ಟಿವಿ ಗುಡಿಬಂಡೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜೀತದಾಳುಗಳನ್ನ ಜಿಲ್ಲೆಯಲ್ಲಿ ಪತ್ತೆ ಹಚ್ಚಿ ಸುಮಾರು 3,000 ಹೆಚ್ಚು ಜೀತದಾಳುಗಳ ಬಿಡುಗಡೆ ಮಾಡಿರುವ ದಾಖಲೆಗಳಿವೆ ಎಲ್ಲರಿಗೂ ಬಿಡುಗಡೆ ಪತ್ರ ಕೊಟ್ಟಿರುವ ಜಿಲ್ಲಾಡಳಿತ ಅವರಿಗೆ ಪುನರ್ವಸತಿ ಕಲ್ಪಿಸುವುದರಲ್ಲಿ ವಿಫಲವಾಗಿದೆ ಜೀವನಕ್ಕಾಗಿ ಜಮೀನಾಗಲಿ ಮನೆಗಳಾಗಲಿ ಕೊಟ್ಟಿಲ್ಲ ಎಂದು ಒತ್ತಾಯಿಸಿ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆಯಿಂದ 1,000+ ಜನ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜೀತದಾಳುಗಳಿದ್ದಾರೆ ಸುಮಾರು 3,000 ಹೆಚ್ಚು ಜೀತದಾಳುಗಳ ಬಿಡುಗಡೆ ಮಾಡಿಸಿದ ಜೀವಿಕಾ ಸಂಘಟನೆ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಮನೆ ನಿವೇಶನ ನೀಡಬೇಕು ಮಹಿಳಾ ಸಂಘಗಳಿಗೆ ಕೌಶಲ್ಯ ತರಬೇತಿ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕು 3 ತಿಂಗಳಿಗೊಮ್ಮೆ ಸಭೆ ಕರೆದು ಜೀತ ಮುಕ್ತ ಕುಟುಂಬಗಳ ಸೌಲಭ್ಯಗಳ ಬಗ್ಗೆ ಚರ್ಚೆ ನಡೆಸಬೇಕೆಂದು ಒತ್ತಾಯಿಸಿ 1,000+ ಜನ ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆಯಲ್ಲಿ ಮೆರವಣಿಗೆ ಸಾಗಿ ಜಿಲ್ಲಾಧಿಕಾರಿಗಳ ಹೆಬ್ಬಾಗಿಲು ಮೆಟ್ಟಿಲು ತುಂಬಿ ಮುತ್ತಿಗೆ ಹಾಕಿದ್ರು ಜೀತದಾಳು ಕುಟುಂಬಗಳಿಗೆ ಸೌಕರ್ಯಗಳನ್ನು ಒದಗಿಸಲಾಗದ ಸರ್ಕಾರದ ಹಲವು ಮಸೂದೆ ಕಾಯ್ದೆಗಳ ಪತ್ರಗಳಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸಂಸ್ಥಾಪಕ ಸಂಚಾಲಕ ಕಿರಣ್ ಕಮಲ್ ಪ್ರಸಾದ್ ಮಾತನಾಡಿ ಕಳೆದ 30 ವರ್ಷಗಳಲ್ಲಿ ಜಿಲ್ಲೆಯಲ್ಲಿರುವ ಕ್ರಷರ್ ಪೌಲ್ಟ್ರಿ ಫಾರಂ ಮತ್ತು ರೇಷ್ಮೆ ಉದ್ದಿಮೆಯಲ್ಲಿ ಕೆಲಸ ಮಾಡುತ್ತಿರುವ ಜೀತದಾಳುಗಳ ಬಿಡುಗಡೆಗೆ ಇಲ್ಲಿನ ಜನಪ್ರತಿನಿಧಿಗಳು ಸಹಕಾರ ನೀಡಿದ್ದಾರೆ ಆದರೆ ಬಿಡುಗಡೆಗೊಂಡಿರುವ ಜೀತ ಮುಕ್ತ ಕುಟುಂಬಗಳ ಪೋಷಣೆ ಅವರಿಗೆ ಸೂರು ಕಲ್ಪಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದರು ಅದರಿಂದ ಇಲ್ಲಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಇನ್ನೊಂದು ವಿಶಿಷ್ಟ ಏನಂದ್ರೆ ಜನಪ್ರತಿನಿಧಿಗಳು ಸದನ ಎಲ್ಲ ಎಂ ಎಲ್ ಎಗಳು ಒಬ್ಬ ಈ ಕಳೆದ ಹಿಂದಿನ ಒಬ್ಬ ಸ್ಥಳೀಯ ಎಂ ಎಲ್ ಎ ಬಿಟ್ಟರೆ
ಹೆಚ್ಚಿನ ಅವರು ಕೂಡ ಕೊನೆ ಕೊನೆಗೆ ಸಪೋರ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲ ಎಮ್ಎಲ್ಎಗಳು ಸುಬ್ಬಾರೆಡ್ಡಿ ಇರ್ಬೋದು, ಕೃಷ್ಣಾರೆಡ್ಡಿ ಇರ್ಬೋದು, ಶಿವಶಂಕರ ರೆಡ್ಡಿ ಇರ್ಬೋದು, ಎಲ್ಲರೂ ನಾವು ಸಪೋರ್ಟ್ ಕೊಡ್ತೀವಿ ಅಂತೇಳಿ ಉತ್ತೇಜನ ಕೊಟ್ಟಿದ್ದರಿಂದ ಇಷ್ಟು ದೊಡ್ಡದ ಕೆಲಸ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಾರೂರು ಗ್ರಾಮದಲ್ಲಿ 26 ಎಕರೆ 25 ಗುಂಟೆ ಮಂಜೂರಾಗಿದ್ರು. ಇನ್ನು ಅವರಿಗೆ ಹಕ್ಕುಪತ್ರಗಳ ವಿತರಣೆ ಮಾಡಿಲ್ಲ. ಮಂಜೂರಾಗಿರುವ ಜಮೀನು ಕೊಡದೆ ಜಿಲ್ಲಾಧಿಕಾರಿ ಯಾಕೆ ಮೀನಾಮೇಷ ಎಣಿಸುತ್ತಿದ್ದಾರೆ? ಹೀಗೆಯೇ ಮುಂದುವರೆದ್ರೆ ಡಿಸಿ ಕಚೇರಿಗೆ ನುಗ್ಗಿ ಕೆಲಸ ಕಾರ್ಯವನ್ನೇ ಸ್ಥಗಿತಗೊಳಿಸುವಂತಹ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ರಾಜ್ಯ ಸಂಚಾಲಕ ಗೋವಿಂದರಾಜು ಎಚ್ಚರಿಕೆ ನೀಡಿದ್ರು. ಏನಾದರೂ ಸರ್ಕಾರ ಬೇಗ ಜೀತ ವಿಮುದ್ರೆಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ ಬೇರೆ ರೀತಿಯಾದಂತ ಉಗ್ರವಾದಂತ ಇನ್ನು ಕಚೇರಿಗೆ ನುಗ್ಗುವಂತ ಜಿಲ್ಲಾಧಿಕಾರಿಯವರ ವಿರುದ್ಧವನ್ನೇ ಕೇಸ್ ದಾಖಲು ಮಾಡುವಂತ ಎಸ್ಒಪಿಯನ್ನು ನಾವು ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ಜಿಲ್ಲಾಧಿಕಾರಿಯವರ ಕಚೇರಿಗೆ ನುಗ್ಗಿ ಜಿಲ್ಲಾಧಿಕಾರಿಯವರನ್ನೇ ಇಲ್ಲಿ ಹೊಣೆಗಾರರಾಗಿ ಮಾಡಲಿಕ್ಕೆ ಹೋರಾಟವನ್ನು ರೂಪಿಸ್ತೀವಿ ಅಂತ ಈ ಮೂಲಕ ಆಗ್ರಹ ಪಡಿಸಿದ್ದೀನಿ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದ ಮೂಲಕ ಡಿಸಿ ಕಚೇರಿವರೆಗೂ ತಮಟೆ ಜಾಗಟೆಗಳೊಂದಿಗೆ ಸಾಗಿದ ಮೆರವಣಿಗೆಯಲ್ಲಿ ದಲಿತ ಮುಖಂಡ ಸುಧಾ ವೆಂಕಟೇಶ, ಜೀವಿಕಾಮೂರ್ತಿ ರಾಜ್ಯ ಮತ್ತು ಜಿಲ್ಲಾ ಹಾಗೂ ತಾಲೂಕು ಮುಖಂಡರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವುದು ನನ್ನ ಮೊದಲ ಗುರಿ. ಹಿಂದುಳಿದ ಪ್ರದೇಶದ ಸಮಗ್ರ ಅನುಕೂಲತೆಗೆ ಒತ್ತು ನೀಡುತ್ತೇನೆ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಎಡೆಹಳ್ಳಿ, ಅಂಚೆಪಾಳ್ಯ, ಹಳೆ ನಿಜಗಲ್, ನರಸೀಪುರ ಗ್ರಾಮದಲ್ಲಿ ಆರ್ಡಿಪಿಆರ್ ಯೋಜನೆಯಡಿ 1.5 ಕೋಟಿ ಹಾಗೂ ನರಸೀಪುರ ಗ್ರಾಮದಲ್ಲಿ ಸುಮಾರು 5 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ, ಡಾಂಬರ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಮೊದಲ ಆದ್ಯತೆ. ಕಾಮಗಾರಿ ಗುಣಮಟ್ಟದ ಕಡೆಗೆ ಸ್ಥಳೀಯ ಮುಖಂಡರು ಹೆಚ್ಚು ಗಮನ ಹರಿಸಬೇಕು. ಶಿವಗಂಗೆ ಬಳಿಯ ಗೊಲ್ಲರಹಟ್ಟಿ ಗ್ರಾಮದ ವೃದ್ಧೆ ಮೇಲೆ ಚಿರತೆ ದಾಳಿ ನಡೆಸಿರುವುದನ್ನು ಮಾಧ್ಯಮಗಳ ಮುಖಾಂತರ ತಿಳಿದಿದ್ದೇನೆ. ಅರಣ್ಯಾಧಿಕಾರಿಗಳಿಗೆ ಕೆಡಿಪಿ ಸಭೆಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ದೇನೆ. ಚಿರತೆ ಉಪಟಳಕ್ಕೆ ಕಡಿವಾಣ ಹಾಕಿ ಜೊತೆಗೆ ದಾಳಿಗೊಳಗಾದ ವೃದ್ಧೆಗೆ ಅಗತ್ಯ ಸಹಕಾರ ಪರಿಹಾರಕ್ಕೆ ಇಲಾಖೆಗೆ ಸೂಚಿಸಿದ್ದೇನೆ ಎಂದರು. ಸೋಮಪುರ ಹೋಬಳಿಯಲ್ಲಿ ಎಡೆಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಆಗಲಕುಪ್ಪೆ ಗ್ರಾಮದ ಅಂಚೆಪಾಳ್ಯದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ನರಸೀಪುರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು 2 ಡಾಂಬರು ರಸ್ತೆ ಡಾಂಬರೀಕರಣ ಮತ್ತು ಹೊಸ ರಸ್ತೆ ನಿರ್ಮಾಣ ಕಾಮಗಾರಿ, ಅದರ ಜೊತೆಯಲ್ಲಿ ಹಳೆ ನಿಜಗಲ್ಲಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ, ಇದರ ಜೊತೆಯಲ್ಲಿ ನಮ್ಮ ಸುಮಾರು ವರ್ಷಗಳಿಂದ ಕೆಲಸ ಆಗದೆ ನೆನೆಗುದಿಗೆ ಬಿತ್ತಿದ್ದಂತಹ ಮೊದಲುಕೋಟೆ ಮತ್ತು ಕಂಬದಕಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಸುಮಾರು 15 ಕೋಟಿಗೂ ಹೆಚ್ಚು ಅನುದಾನದ ಭೂಮಿ ಪೂಜೆಯನ್ನು ಇವತ್ತು ನಮ್ಮ ಎಲ್ಲರ ನೆಲಮಂಗ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ಮುಖಂಡರ ಸಹಕಾರದಿಂದ ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಜಿನಯ್ಯ, ಮುಖಂಡರಾದ ಅಗಳಗುಪ್ಪೆ ಗೋವಿಂದರಾಜು, ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ತೀರ್ಥ ಪ್ರಸಾದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಮ್ಪ್ರಸಾದ್, ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂತನವಾಗಿ ಪ್ರಾರಂಭ ಆಗಿರುವ ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಇಂದು ವಯೋವೃದ್ಧರಿಗೆ ಬೆಡ್ಶೀಟ್ ವಿತರಣೆ, ಪುನೀತ್ ರಾಜ್ಕುಮಾರ್, ಅಪ್ಪು ಅಜರಾಮ್ರ ಕಾರ್ಯಕ್ರಮದೊಂದಿಗೆ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಇಂದು ವಯೋವೃದ್ಧರಿಗೆ ಬೆಡ್ಶೀಟ್ ವಿತರಣೆ, ಪುನೀತ್ ರಾಜ್ಕುಮಾರ್, ಅಪ್ಪು ಅಜರಾಮ್ರ ಕಾರ್ಯಕ್ರಮದೊಂದಿಗೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಮರಳು ಸಿದ್ದೇಶ್ವರ ದೇವಾಲಯದಿಂದ ಅಂಬೇಡ್ಕರ್ ಭವನದವರೆಗೂ ಬೆಳ್ಳಿ ರಥದಲ್ಲಿ ಅಪ್ಪುವಿನ ಭಾವಚಿತ್ರವನ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಬ್ಯಾಂಡ್ ಸೆಟ್, ಕೀಲು ಕುದುರೆ, ಗೋಟೆ, ಡೊಳ್ಳು, ಮೇಳೆ, ತಮಟೆ ವಾದ್ಯಗಳೊಂದಿಗೆ ಡಿಜೆ ಸದ್ದಿನೊಂದಿಗೆ ಸಾಗಿದ್ರು. ನಂತರ ವೇದಿಕೆ ಕಾರ್ಯಕ್ರಮ ಮತ್ತು ಕನ್ನಡ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಹಾಗೂ ಜಿಲ್ಲೆಯ ಎಲ್ಲಾ ಕಲಾ ತಂಡಗಳಿಗೆ ಗೌರವ ಅರ್ಪಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮಂಚನವಲೆ ಡ್ಯಾನ್ಸ್ ಶ್ರೀನಿವಾಸ್, ಜಯಕುಮಾರ್, ಎಸ್ಎಸ್ಟಿ ನಾಯಕ ವೆಂಕಟರಮಣಪ್ಪ, ಮಂಡಿಕಲ್ ಕುಪೇಂದ್ರ ಸೇರಿದಂತೆ ಇತರರು ಭಾಗವಹಿಸಿದ್ರು. ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಅಡಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಪ್ರತಿ ಮನೆ ಮನೆಗೆ ತೆರಳಿ ಕುಟುಂಬದ ಎಲ್ಲಾ ಸದಸ್ಯರ ಆರೋಗ್ಯ ತಪಾಸಣೆ ಮಾಡುವುದರಿಂದ ಗ್ರಾಮೀಣ ಭಾಗದ ಜನರಲ್ಲಿರುವ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆ ನೀಡಲು ಅನುಕೂಲ ಆಗುತ್ತದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕೆಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಶುಕ್ರವಾರ ಕೊರಟಗೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಆರೋಗ್ಯ ತುಮಕೂರು ಅಭಿಯಾನ ಕಾರ್ಯಕ್ರಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಭಾಗವಹಿಸಿ ಮಾತನಾಡಿ, ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಗೃಹ ಆರೋಗ್ಯ ಎಂಬ ಹೆಸರಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ರೂಪಿಸಲು ಚಿಂತನೆ ನಡೆಸಿದ್ದು ತುಮಕೂರು ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಕ್ಕೆ ಗೃಹ ಸಚಿವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ನಮ್ಮ ದೇಶದ ಆರೋಗ್ಯ ಸ್ಥಿತಿಗತಿ ನಾವು ಖಂಡಿತವಾಗೂ ನಾವು ಅಭಿವೃದ್ಧಿ ಆಗಿದ್ದೇವೆ. ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಅವಾಗ ನಮ್ಮ ಒಬ್ಬ ವ್ಯಕ್ತಿ ಅವನ ಒಂದು ವಯಸ್ಸು ಆಯುಸ್ಸು ಎಷ್ಟಿರ್ತಕ್ಕಂಥ ಅಂತ ಹೇಳಿದ್ರೆ 32 ವರ್ಷ 33 ವರ್ಷ ಅಷ್ಟೇ ಇದ್ದಂತ ಒಂದು ಸರಾಸರಿ ಆವರೇಜ್ ಲೈಫ್ ಸ್ಪ್ಯಾನ್ ಆಯುಸ್ ಅಷ್ಟಿರ್ತಾ ಇತ್ತು 32-33. ಇವತ್ತು ನಮ್ಮ ದೇಶದಲ್ಲಿ 70 ವರ್ಗೂ ಹೋಗಿದ್ದೀವಿ. ಒಬ್ಬ ವ್ಯಕ್ತಿ ಆವರೇಜ್ ಆಗಿ 70 ವರ್ಷವರೆಗೂ ಅವನು ಬಾಳ್ತಾನೆ, 70 ವರ್ಷವರೆಗೂ ಬಾಳ್ತಾನೆ. ಆಸನೆ ಕೊಡ್ತೀನಿ. ಈಗ ಬರುವ ವರ್ಷಕ್ಕೆ ನಾವು ಎಲ್ಲೆಲ್ಲಿ ಏನೇನು MCHಗಳಿರ್ಬೋದು ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಅದನ್ನೆಲ್ಲ ಯಾವ ರೀತಿ ತಗೊಳ್ಬೇಕು ಅಂತ ನಾವು ಈಗ, ಯಾಕಂದ್ರೆ ಇದು ಕೇಂದ್ರದ ಹಣ ಕೂಡ ಇರ್ತದೆ, ರಾಜ್ಯದ ಹಣ ಕೂಡ ಇರ್ತದೆ, ಅದಕ್ಕೆ ಅವರ ಪ್ರಪೋಸಲ್ ಮಾಡ್ತಾ ಇದ್ದೀವಿ. ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಸ್ತಾನು ಇಲ್ಲದ ಔಷಧಿಗಳನ್ನು ವೈದ್ಯರು ರೋಗಿಗಳ ಔಷಧಿ ಚೀಟಿಗಳಲ್ಲಿ ಬರೆಯಬಾರದು. ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರು ಬಡವರಾಗಿರುತ್ತಾರೆ, ಅಂತಹವರಿಗೆ ನೆರವಾಗುವುದು ನಮ್ಮ ಕರ್ತವ್ಯ. ಆಸ್ಪತ್ರೆಗಳಲ್ಲಿ ದಾಸ್ತಾನು ಇರಬೇಕಾದ ಔಷಧಿಗಳನ್ನು ಪರಿಶೀಲನೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, 8 ಜಿಲ್ಲೆಗಳಲ್ಲಿ ಆರೋಗ್ಯ ಅಭಿಯಾನ ಮಾಡುವುದಕ್ಕೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡಿತ್ತು. ರಾಜ್ಯದಲ್ಲಿ ಪ್ರಥಮವಾಗಿ ಕೊರಟಗೆರೆ ತಾಲೂಕಿನಿಂದ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಒಂದೊಂದು ತಾಲೂಕಿನಲ್ಲಿ ಮಾಡಲಾಗುವುದು. ಇದರ ಮೂಲಕ ಸರ್ಕಾರದ ಯೋಜನೆಗಳ ಲಾಭ ನೇರವಾಗಿ ಜನರಿಗೆ ತಲುಪುತ್ತದೆ ಎಂದು ಹೇಳಿದರು. ನಮ್ಮ ದೇಶದಲ್ಲಿ ಆರೋಗ್ಯದ ಕ್ಷೇತ್ರ ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶಗಳಿಗೂ ಕೂಡ ಉತ್ತಮವಾಗಿರುವುದನ್ನ ನಾವು ನೋಡ್ತೇವೆ. ಇವತ್ತು ಒಬ್ಬ ಕ್ಯಾನ್ಸರ್ ಆಗಿರ್ತಕ್ಕಂಥವನು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಅಥವಾ ಒಂದು ಹೃದಯ ರೋಗ ಬಂದಿರ್ತಕ್ಕಂಥವನು ಒಂದು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಏನು ಹೊರದೇಶದಲ್ಲಿ 100 ಪಟ್ಟು ಜಾಸ್ತಿ ಇದೆ ಅದರ ಬೆಲೆ, ಇಲ್ಲಿ ನಾವು 100 ಪಟ್ಟು ಕಡಿಮೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇವತ್ತು ನಮ್ಮ ಆಸ್ಪತ್ರೆಯಲ್ಲೇ, ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ 80,000-1,00,000 ರೂಪಾಯಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ. ಅದೇ ನೀವು ಅಮೆರಿಕದಲ್ಲಿ ಹೋಗಿ ಯಾರು ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ಅಂತ ಹೇಳಿದ್ರೆ ಒಂದು 20,00,000 ರೂಪಾಯಿ ಖರ್ಚಾಗುತ್ತೆ. ಇಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಯಾವ ದೇಶದಲ್ಲಿಯೂ ಕೂಡ ನಾವು ನೋಡೋದಕ್ಕಾಗೋದಿಲ್ಲ ಆರೋಗ್ಯ ಕ್ಷೇತ್ರದಲ್ಲಿ. ಈ ವೇಳೆ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ, ಶಾಸಕರುಗಳಾದ ಎಂಟಿ ಕೃಷ್ಣಪ್ಪ, ಜ್ಯೋತಿ ಗಣೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ವಕೀಲರ ಮೇಲೆ ನಿರಂತರವಾಗಿ ಆಗ್ತಿರುವ ಹಲ್ಲೆಗಳಿಗೆ ಸರ್ಕಾರ ನಾಂದಿ ಹಾಡುವ ದೃಷ್ಟಿಯಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಜಾರಿಗೊಳಿಸಬೇಕೆಂದು ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ವಕೀಲ ಜುನ್ನಹಳ್ಳಿ ಮುನಿರಾಜು ಹೇಳಿದರು. ಚಿಕ್ಕಮಗಳೂರಿನಲ್ಲಿ
ದೇವನಹಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲ ಪ್ರೀತಂ ಮೇಲೆ ಪೊಲೀಸರ ಹಲ್ಲೆಯನ್ನು ಖಂಡಿಸಿ ನ್ಯಾಯಾಲಯ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟಿಸಿದರು. ವಕೀಲರ ಸಂಘದ ಅಧ್ಯಕ್ಷ ವಕೀಲ ಹೊನ್ನಹಳ್ಳಿ ಮುನಿರಾಜು ಮಾತನಾಡಿ, ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯುವ ವಕೀಲ ಬೈಕ್ನಲ್ಲಿ ಹೋಗಬೇಕಾದ್ರೆ ಸಂಚಾರಿ ಪೊಲೀಸರು ದಿಢೀರ್ ಅಡ್ಡಗಟ್ಟಿ ಹೆಲ್ಮೆಟ್ ಹಾಕಿಲ್ಲವೆಂಬ ವಿಚಾರಕ್ಕೆ ಬೈಕನ್ನ ಕಿತ್ತುಕೊಂಡು ಅವರು ಬೀಳುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ನನ್ನ ತಪ್ಪಿದ್ರೆ ನಾನು ದಂಡ ಕಟ್ಟುತ್ತೇನೆ ಎಂದು ಹೇಳಿದ್ರು ಸಹ ಪೊಲೀಸ್ ಠಾಣೆಗೆ ಬನ್ನಿ ಎಂದು ಠಾಣೆಯಲ್ಲಿನ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 6 ಜನ ಪೊಲೀಸರು ವಕೀಲ ಪ್ರೀತಂ ಮೇಲೆ ಹಲ್ಲೆ ಮಾಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಎಸ್ಪಿ ಅವರು ಅಮಾನತುಗೊಳಿಸಿದ್ದು ಬಂಧಿಸುವ ಕೆಲಸ ಮಾಡಿಲ್ಲ, ಶೀಘ್ರವಾಗಿ ಅವರನ್ನ ಬಂಧಿಸುವ ಕೆಲಸ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. 2023 ಸಂಜೆ ಇಂಥ ಒಂದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ನಮ್ಮ ಪ್ರೀತಮ್ ಅಂತಕ್ಕಂಥ ಯುವ ವಕೀಲರು ಆವತ್ತು ದಿವಸ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಪೊಲೀಸ್ನವರು ಸಡನ್ನಾಗಿ ಅವರನ್ನು ಅಡ್ಡಗಟ್ಟಿ ಒಂದು ಹೆಲ್ಮೆಟ್ ಹಾಕಿಲ್ಲ ಅನ್ನೋ ವಿಚಾರಕ್ಕೆ ಅವರು ಗಾಡಿ ರನ್ನಿಂಗಲ್ಲಿರಬೇಕಾದ್ರೆ ಅಚಾರಿ ಬೈಕನ್ನು ಕೀಯನ್ನು ಕಿತ್ಕೊಂಡು ಅಲ್ಲಿ ಅವರು ಬೀಳುವಂಥ ಸ್ಥಿತಿಯ ಉದ್ಭವ ಮಾಡೋಕ್ಕೆ ಕಾರಣ ಅವ್ರು ಹೇಳಿದ್ದಾರೆ. ಅಕಸ್ಮಾತ್ ನಾನು ತಪ್ಪಿದ್ರೆ ನಾನು ದಂಡ ಕಟ್ಟೋದು ಗಡಿಯಿದ್ದೀನಿ. ಆದರೆ ಈ ಯಾಕೆ ಅವರು ಪೊಲೀಸ್ ಸ್ಟೇಷನ್ ಬನ್ನಿ ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ಅವರು ಯಾವುದೇ ರೀತಿಯ ವಿಚಾರಣೆಯನ್ನು ಮಾಡದೆ ಏಕಾಏಕಿಯಾಗಿ ಆ ವಕೀಲರ ಮೇಲೆ 6 ಜನ ಸಬ್ ಇನ್ಸ್ಪೆಕ್ಟರ್ ಆದಿಯಾಗಿ 6 ಜನ ಪೊಲೀಸ್ನವರು ಸೇರಿಕೊಂಡು ಅವರ ಮೇಲೆ ಮಾನ್ ದೈಹಿಕವಾಗಿ ಹಿಂಸೆಯನ್ನು ಮಾಡಿ ಬೂಟ್ ಕಾಲಲ್ಲಿ ತುಳಿದು ಅವರ ಏನು ಲಾಠಿಯಿಂದ ಅವರಿಗೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಅವರು ಹಾಸ್ಪಿಟಲ್ ಈಗೂ ಕೂಡ ಹಾಸ್ಪಿಟಲ್ ನಮೂದಾಗಿದೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಕೇಶವಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಕೃಷ್ಣೋಜಿರಾವ್, ಕಾರ್ಯದರ್ಶಿ ಮುನೇಗೌಡ ಸೇರಿದಂತೆ ವಕೀಲರು ಇತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಏಡ್ಸ್ 1981 ಅಮೆರಿಕ ಮತ್ತು ಆಫ್ರಿಕಾ ದೇಶದಲ್ಲಿ ಕಂಡುಬಂದ ಭಯಾನಕ ರೋಗ. ಈ ರೋಗ ಬಂದಲ್ಲಿ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಸಾವಿನ ಸಮೀಪ ಕೊಂಡೊಯ್ಯುತ್ತದೆ. ಅಸುರಕ್ಷತೆ, ಲೈಂಗಿಕ ಸಂಪರ್ಕ ಈ ರೋಗ ಬರಲು ಮುಖ್ಯ ಕಾರಣ ಎಂದು ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಹೇಳಿದರು. ಗೌರಿಬಿದನೂರು ನಗರದ ಹೊರವಲಯದ ಕೆಎಸ್ಆರ್ಟಿಸಿ ಡಿಪೋ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಮಾತನಾಡಿ, ಏಡ್ಸ್ ರೋಗ 1981 ಅಮೆರಿಕ ಮತ್ತು ಆಫ್ರಿಕಾ ದೇಶದಲ್ಲಿ ಕಂಡುಬಂದ ಭಯಾನಕ ರೋಗ. ಈ ರೋಗ ಬಂದಲ್ಲಿ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಸಾವಿನ ಸಮೀಪ ಕೊಂಡೊಯ್ಯುತ್ತದೆ. ಈ ರೋಗ ಬರಲು ಮುಖ್ಯ ಕಾರಣ ಅಸುರಕ್ಷತೆ, ಲೈಂಗಿಕ ಸಂಪರ್ಕದಿಂದ ಸಾಧ್ಯವಾಗಿದೆ ಎಂದರು. ಯಾವ ಕಾಯಿಲೆನ ನಾವು ಸಮರ್ಪಕವಾಗಿ ತಡೆಗಟ್ಟಬಹುದು, ಯಾವ ಕಾಯಿಲೆನ ನಾವು ಹೆಚ್ಚಿನ ಒಳ್ಳೆ ಬೇಗ ಕ್ಯೂರ್ ಮಾಡ್ಬೋದು, ಯಾವ ಕಾಯಿಲೆನ, ಯಾವ ಕಾಯಿಲೆ ಯಾವ ರೀತಿ ಹರಡುತ್ತೆ, ಅದು ಯಾಕೆ ಬರುತ್ತೆ ಅಂತ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಅಂಥ ಕಾಯಿಲೆಯನ್ನು ನಾವು ಅತಿ ಶೀಘ್ರವಾಗಿ ನಾವು ಅದನ್ನು ಹಿಮ್ಮೆಟ್ಟಿಸ್ಬೋದು. ಅದೇ ರೀತಿ ಈಗ HIV ಇನ್ಫೆಕ್ಷನ್, HIV ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಈ ವೈರಸ್ ಯಾವ ರೀತಿ ಹರಡುತ್ತೆ ಅಂತ ನಾವು ತಿಳ್ಕೊಂಡ್ರೆ ಆ ಕಾಯಿಲೆನ ನಾವು ಬೇಗ ಓಡಿಸ್ಬೋದು, ಕಾಯಿಲೆಯಿಂದ ನಾವು ಗುಣಮುಕ್ತರಾಗ್ಬೋದು, ಕಾಯಿಲೆಯನ್ನು ತಡೆಗಟ್ಟಬೋದು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಭಿಯೋಜಕ ಫಯಾಸ್ ಪಟೇಲ್, ವೈದ್ಯಾಧಿಕಾರಿ ಚಂದ್ರಮೋಹನ್ ರೆಡ್ಡಿ, ಹಿರಿಯ ವಕೀಲ ವಿ ಗೋಪಾಲ್, ಅಶೋಕ್ ಸೇರಿದಂತೆ ನ್ಯಾಯಾಲಯ ಸಿಬ್ಬಂದಿ ಇತರರು ಹಾಜರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲೆ ಮರೆಯ ಕಾಯಂತೆ ಸಾವಿರಾರು ಮಂದಿ ಬೆಳಕಿಗೆ ಬಾರದಂತೆ ಹೋರಾಟದಲ್ಲಿ ಮಾಡಿರುವ ತ್ಯಾಗ ಬಲಿದಾನದ ಕೊಡುಗೆಗಳಿಂದ ನಾವಿಂದು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಿದೆ ಎಂಬುದನ್ನ ಅರಿಯುವಂತಾಗಲು ಇಂತಹ ಕೃತಿಗಳ ರಚನೆ ಅತ್ಯವಶ್ಯಕವಾಗಿದೆ ಎಂದು ಕೋಲಾರ ಬಳಗದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು ಅಭಿಪ್ರಾಯಪಟ್ಟರು. ಕೋಲಾರ ನಗರದ ಕನ್ನಡ ಭವನದಲ್ಲಿ ಕೋಲಾರ ಬಳಗದ ವತಿಯಿಂದ ಆಯೋಜಿಸಿದ್ದ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರು ರಚಿಸಿರುವ ಸ್ವಾತಂತ್ರ್ಯ ಹೋರಾಟಗಾರ ಹೆಬ್ಬಣ್ಣಿ ನಾಗಪ್ಪ ಕೃತಿಯನ್ನು ಗಣ್ಯರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಸ್ವತಂತ್ರ ಹೋರಾಟದಲ್ಲಿ ಎಲೆಯ ಮರೆಯ ಕಾಯಂತೆ ಸಾವಿರಾರು ಮಂದಿ ಬೆಳಕಿಗೆ ಬಾರದಂತೆ ಹೋರಾಟದಲ್ಲಿ ಮಾಡಿರುವ ತ್ಯಾಗ ಬಲಿದಾನದ ಕೊಡುಗೆಗಳಿಂದ ನಾವಿಂದು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಿದೆ ಎಂಬುದನ್ನು ಅರಿಯುವಂತಾಗಲು ಇಂತಹ ಕೃತಿಗಳ ರಚನೆ ಅತ್ಯವಶ್ಯಕವಾಗಿದೆ. ಮುಂದಿನ ಪೀಳಿಗೆಗಳಿಗೆ ಸ್ವತಂತ್ರ ಹೋರಾಟಗಾರರ
ತ್ಯಾಗ ಬಲಿದಾನದ ಇತಿಹಾಸದ ಅರಿವುಂಟು ಮಾಡಲು ಹೆಬ್ಬಣ್ಣಿ ನಾಗಪ್ಪನವರ ಕೃತಿ ರಚಿಸಿರುವುದು ಅರ್ಥಪೂರ್ಣವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಕೃತಿ ರಚಿಸಲು ಉಪನ್ಯಾಸಕರಾದ ಅರಿವು ಶಿವಪ್ಪನವರು ಹೆಬ್ಬಣ್ಣಿ ನಾಗಪ್ಪನವರ ಕುರಿತು ಸಂಗ್ರಹಿಸಿದ್ದ ಮಾಹಿತಿ ನೈಜಕತೆಗೆ ಇನ್ನಷ್ಟು ಒತ್ತು ನೀಡಲು ಅವರ ಪುತ್ರರಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ತಮ್ಮ ತಂದೆಯ ಕೃತಿಯನ್ನ ವಿಶೇಷ ರಚಿಸಲು ತೀರ್ಮಾನವನ್ನ ಕೈಗೊಂಡು ಈ ಕೃತಿಯನ್ನ ರಚಿಸಿರುವುದು ವಿಶೇಷವಾಗಿದೆ ಎಂದರು. ಅಂತ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಸ್ವಾತಂತ್ರ್ಯಕ್ಕೂ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ವಿ. ಅಂತ ಘಟ್ಟದಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳುವಳಿಕೆ ಕೊಡಿಸತಕ್ಕಂತ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಸಮೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಕೆಎಚ್ಪಿ ಫೌಂಡೇಶನ್ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಗೌಡ ತಿಳಿಸಿದರು. ಗೌರಿಬಿದನೂರು ನಗರ ವ್ಯಾಪ್ತಿಯ ಕಲ್ಲುಡಿ ಕೆರೆಯಲ್ಲಿ ನಮ್ಮ ಊರು ನಮ್ಮ ಕೆರೆ ಕೆರೆಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೆಎಚ್ಪಿ ಫೌಂಡೇಶನ್ ವ್ಯವಸ್ಥಾಪಕ ಶ್ರೀನಿವಾಸ್ ಗೌಡ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ನೆಲ ಜಲ ನೀರು ಅಂಗವಿಕಲರಿಗೆ ಸೌಲಭ್ಯ ದೇವಸ್ಥಾನಗಳ ಅಭಿವೃದ್ಧಿ ಸೇರಿದಂತೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಎರಡನೇ ಸರ್ಕಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕೆರೆಯನ್ನು ಅಭಿವೃದ್ಧಿಪಡಿಸಿ ಮುಂದಿನ ಮಳೆಗಾಲದ ಸಮಯದಲ್ಲಿ ನೀರು ಸಂಗ್ರಹಣೆಯಾಗುವಂತೆ ಮಾಡಿರುವುದು ಸಾರ್ಥಕವಾದ ಕೆಲಸ ಎಂದು ತಿಳಿಸಿದರು. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಎರಡನೇ ಸರ್ಕಾರ ಅಂತಲೇ ಹೇಳಬೇಕು. ಯಾಕೆಂದರೆ ಸಮಾಜದ ಏಳಿಗೆಗೆ ಎಲ್ಲ ರೀತಿಯ ಎಲ್ಲ ಮನುಷ್ಯ ತನ್ನ ಬದುಕಿನಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ಮತ್ತು ಈ ಒಂದು ನೇಚರ್ ಒಂದು ಏನು ಪ್ರಕೃತಿನ ಕಾಪಾಡಬೇಕು ಅಂತಂದರೆ ನೇರವಾಗಿ ದಿಟ್ಟವಾದ ಒಂದು ಗುರಿ ಇಟ್ಕೊಂಡು ಯಾವುದೇ ಥರದ ಒಂದು ವ್ಯತ್ಯಾಸ ಇಲ್ದಿರೇ ಪಾರದರ್ಶಕವಾಗಿ ಒಂದು ಏನಾದರೂ ಒಂದು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದೆ ಅಂದರೆ ಆ ಸಂಸ್ಥೆ ಅಂದರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಂದೇ ಅಂತೇಳಿ. ಕಲ್ಲಿನಾಥೇಶ್ವರ ದೇವಸ್ಥಾನ ಮತ್ತು ಕೆರೆ ಸಮಿತಿ ಕಲ್ಲುಡಿ ಅಧ್ಯಕ್ಷರಾದ ವೆಂಕಟಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಸತೀಶ್, ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿ, ಎಸ್ಟಿ ಗೋಪಾಲ್, ತಾಲೂಕು ಯೋಜನಾಧಿಕಾರಿ ನಾಗರಾಜ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ದಲಿತ ಸಂಘರ್ಷ ಸಮಿತಿಯ ಸದಸ್ಯರ ಅವಧಿ ಮುಗಿದ ನಂತರ ಮತ್ತೊಂದು ಅವಧಿಗೆ ಹೊಸ ಸದಸ್ಯರ ನೇಮಕವನ್ನ ಮಾಡುವುದನ್ನ ಡಿಎಸ್ಎಸ್ ರೂಢಿಸಿಕೊಂಡು ಬಂದ ಪದ್ಧತಿಯಾಗಿದ್ದು ಹೊಸ ನಾಯಕರನ್ನ ಸೃಷ್ಟಿ ಮಾಡುವುದನ್ನ ಕಾಲಕಾಲಕ್ಕೆ ಆಗಬೇಕಿದೆ ಎಂದು ಡಿಎಸ್ಎಸ್ ರಾಜ್ಯ ಪ್ರಧಾನ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾ ಸಮಿತಿ ವತಿಯಿಂದ ದೇವನಹಳ್ಳಿ ತಾಲೂಕು ಸರ್ವ ಸದಸ್ಯ ಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಡಿಎಸ್ಎಸ್ ರಾಜ್ಯ ಪ್ರಧಾನ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಜಿಲ್ಲಾ ಪುನರ್ರಚನೆ ಆಗಿದ್ದು ಹೊಸಕೋಟೆಯ ಶ್ರೀನಿವಾಸ್ ಅವರು ಜಿಲ್ಲಾ ಸಮಿತಿಯ ನೇತೃತ್ವ ವಹಿಸಿಕೊಂಡಿದ್ದಾರೆ. ನಾಯಕರೆಂದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಿರಬೇಕು. ಜನರೊಂದಿಗೆ ಭಾಗಿಯಾಗುವ ವ್ಯಕ್ತಿತ್ವ ಹೊಂದಿದ ನಾಯಕರನ್ನು ಅನೇಕ ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಕೊಡುತ್ತಾ ಬಂದಿದೆ ಎಂದರು. ಯಾರೋ ಕಾರು ಕೈಗೆ ಕಾಲಿಗೆ ಕೈಯಲ್ಲಿ ಕಾಲಲ್ಲಿ ಏನೋ ಜೋಬಲ್ಲೆಲ್ಲ ದುಡ್ಡು ಇಟ್ಕೊಂಡು ಕೈ ಕಾಲಿಗೆಲ್ಲ ಬಂಗಾರದ ಒಡವೆಗಳು ಹಾಕೊಂಡು ಆಳು ಕಾಳುಗಳನ್ನ ಇಟ್ಕೊಂಡು ಓಡಾಡ್ತಾರಲ್ಲ ಅವರು ನಮ್ಮ ಲೀಡರ್ಗಳಂತ ನಾವು ಪರಿಗಣಿಸಲಿಲ್ಲ. ನಮ್ಮ ನಾಯಕ ಯಾರು ಅಂದರೆ ಅವನು ಯಾವಾಗಲೂ ಸದಾ ಜನರ ಜೊತೆ ಇದ್ದು ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನರ ನೋವು ನಲಿವಿನ ಜೊತೆ ಇದ್ದು ಜನರ ಜೊತೆ ಭಾಗಿಯಾಗ್ತಾನಲ್ಲ ಅವನು ನಮ್ಮ ಸಂಘಟನೆಯ ಒಳಗಡೆ ನಿಜವಾದ ನಾಯಕ. ಅಂಥ ನಾಯಕತ್ವವನ್ನು ದಲಿತ ಸಂಘರ್ಷ ಸಮಿತಿ ಅನೇಕ ವರ್ಷಗಳಿಂದ ಕೊಟ್ಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆ ಮಾಡಿದ ಪದಾಧಿಕಾರಿಗಳನ್ನ ಅಭಿನಂದಿಸಲಾಯಿತು. ಈ ವೇಳೆ ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕ ಅತ್ತಿಬೆಲೆ ನರಸಪ್ಪ, ಜಿಲ್ಲಾ ಸಂಘಟನಾ ಸಂಚಾಲಕ ತಿಮ್ಮರಾಯಪ್ಪ, ಬೆಸನಹಳ್ಳಿ ಮೂರ್ತಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ.
ಜೈನ್ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ 08156295108 ತುರ್ತು ಸಹಾಯವಾಣಿ 6364644470 ಸರ್ಕಾರದ ಆದೇಶದಂತೆ ಈಗ ಸಾರ್ವಜನಿಕರ ಆಸ್ತಿಗಳನ್ನೆಲ್ಲ ಆಸ್ತಿ ಕಣಜನ್ನ ಒಂದು ತಂತ್ರಾಂಶದಲ್ಲಿ ಅಳವಡಿಸಲು ಸೂಚಿಸಿರುವುದರಿಂದ ನಗರಸಭಾ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಆಸ್ತಿಗಳನ್ನು ಈ ಆಸ್ತಿ ಕಣಜನ್ನ ತಂತ್ರಾಂಶದಲ್ಲಿ ಗಣಕೀಕರಣಗೊಳಿಸೋದು ಅಗತ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಆಸ್ತಿಗಳ ಪತ್ರ ಆಸ್ತಿಗೆ ಸಂಬಂಧಿಸಿದಂಥ ಬಾಲಕರ ಭಾವಚಿತ್ರ ದೂರವಾಣಿ ಸಂಖ್ಯೆ ಹಾಗೂ ಸ್ವತ್ತಿನ ಭಾವಚಿತ್ರಗಳನ್ನು ನಮ್ಮ ಕಚೇರಿಯಿಂದ ನಿಯೋಜಿಸಿರ್ತಕ್ಕಂಥ ನೌಕರರಿಗೆ ಸಿಬ್ಬಂದಿಗಳಿಗೆ ಆದಷ್ಟು ತ್ವರಿತವಾಗಿ ಕೊಡಲು ಈ ಮೂಲಕ ಕೋರಲಾಗಿದೆ ಇಲ್ಲ ಅಂತಂದ್ರೆ ಮುಂದೆ ಮತ್ತೊಮ್ಮೆ ಆಸ್ತಿ ಕಣದಲ್ಲಿ ಸೇರಿಸಲು ತಡವಾಗಬಹುದು ಅಥವಾ ಒಂದ್ಸಲ ಸೇರಿಸಿರೋದನ್ನು ಚೇಂಜ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಈ ಹಿನ್ನೆಲೆಯಲ್ಲಿ ಮತ್ತೆ ಒಂದೇ ಸಲ ನಾವು ಎಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿರೋದನ್ನು ಅಪ್ಲೋಡ್ ಮಾಡಿದ್ರೆ ಮತ್ತೊಮ್ಮೆ ಅವ್ರನ್ನ ಆಸ್ತಿ ಡಾಕ್ಯುಮೆಂಟ್ಗಳನ್ನ ಕೇಳೋದು ತಪ್ಪುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಕಚೇರಿಯಿಂದ ನಿಯೋಜಿಸಿರುವ ಸಿಬ್ಬಂದಿಗೆ ತಮ್ಮ ತಮ್ಮ ಆಸ್ತಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ಈ ಕಚೇರಿಗೆ ಸಲ್ಲಿಸಲು ಈ ಮೂಲಕ ಕೋರಲಾಗಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ 2 ಆಂಬ್ಯುಲೆನ್ಸ್ಗಳನ್ನು ಜನರಿಗೆ ಅನುಕೂಲವಾಗಲಿ ಎಂದು ಗಿಫ್ಟ್ ಆಗಿ ಮುತ್ಸಂದ್ರ ಮತ್ತು ಸೂಲಿಬೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡಿದ್ದಾರೆ 30 ಲಕ್ಷ ಮೌಲ್ಯದ 2 ಮಿನಿ ಆಂಬ್ಯುಲೆನ್ಸ್ಗಳನ್ನು ವಿತರಣೆ ಮಾಡಿ ಪಂಚಾಯಿತಿ ವತಿಯಿಂದ ಆಂಬ್ಯುಲೆನ್ಸ್ ನಿರ್ವಹಣೆಗೆ ಸೂಚನೆ ನೀಡಿದ್ದಾರೆ ಈ ವೇಳೆ ಶಾಸಕರಿಂದ ಕೀ ಪಡೆದ ತಾಲೂಕು ಆರೋಗ್ಯ ಅಧಿಕಾರಿ ವೀಣಾ ಸ್ವತಃ ಡ್ರೈವ್ ಮಾಡಿದ್ದಾರೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಮಕ್ಕಳ ಪುನಶ್ಚೇತನ ವಿಭಾಗಕ್ಕೆ ವಿಶ್ವಸಂಸ್ಥೆ ಮಕ್ಕಳ ನಿಧಿ ಪ್ರಶಸ್ತಿ ನೆಚ್ಚಿನ ನಾಯಕ ಶಾಸಕ ಶರತ್ ಬಚ್ಚೇಗೌಡ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅಭಿಮಾನಿಗಳಿಂದ ನೋಟುಗಳ ಸುರಿಮಳೆ ವಿಡಿಯೋ ವೈರಲ್ ತಾಲೂಕು ಮಟ್ಟದ ಅಧಿಕಾರಿಗಳು ಬಡವರ ಕೆಲಸ ಮಾಡುತ್ತಿಲ್ಲ ಸೋಮಾರಿತನ ಬಿಟ್ಟು ಕೆಲಸ ಮಾಡಿ ಇಲ್ಲವೇ ಬೇರೆ ಕಡೆ ವರ್ಗವಾಗಿ ಕೆಡಿಪಿ ಸಭೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಗರಂ ಪುರಸಭೆ ಮುಖ್ಯಾಧಿಕಾರಿ ವರ್ಗಾವಣೆಗೆ ಆಗ್ರಹಿಸಿ ಬಾಗೇಪಲ್ಲಿ ಪುರಸಭಾ ಸದಸ್ಯರಿಂದ ಅನಿರ್ದಿಷ್ಟಕಾಲ ಪ್ರತಿಭಟನೆ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ